ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದಿನ ಆಧುನಿಕ ಯುಗದಲ್ಲಿ ಪರಿವರ್ತನೆ ಅಗತ್ಯವಾಗಿದೆ. ಕಾಲಕ್ಕೆ ತಕ್ಕಂತೆ ನಾವು ಪರಿವರ್ತನೆ ಆಗುವುದು ಇಂದಿನ ಅವಶ್ಯಕತೆಯೂ ಆಗಿದೆ. ಕಾಲಕಾಲಕ್ಕೆ ಪ್ರಕೃತಿ, ಸಮಾಜ ಇವೆಲ್ಲವೂ ಪರಿವರ್ತನೆಗಳನ್ನು ಹೊಂದುತ್ತವೆ. ಆದರೆ ಈ ಪರಿವರ್ತನೆ ಸಕಾರಾತ್ಮಕವಾಗಿರಬೇಕು ಹೊರತು ನಕಾರಾತ್ಮಕವಾಗಿ ಇರಬಾರದು. ಸಮಾಜದಲ್ಲಿ ಪರಿವರ್ತನೆ ಆದರೆ ಅದು ನಡೆಯಬಹುದು, ಆದರೆ ಸಂಸ್ಕಾರದಲ್ಲಿ ಮಾತ್ರ ಪರಿವರ್ತನೆ ಆಗಕೂಡದು. ಯಾವಾಗ ಸಂಸ್ಕಾರದಲ್ಲಿ ಪರಿವರ್ತನೆ ಆಗುತ್ತದೆಯೋ ಅಂದು ಧರ್ಮ ಮತ್ತು ಸಮಾಜ ಎರಡೂ ಸಹ ಸಂಕಷ್ಟಗಳನ್ನು ಎದುರಿಸಲು ಪ್ರಾರಂಭವಾಗುತ್ತವೆ. ಹೀಗೆ ಹೇಳಿದವರು ಪರಮಪೂಜ್ಯ ಮುನಿಶ್ರೀ 108 ಅಮೋಘಕೀರ್ತಿ ಮಹಾರಾಜರು. ತಮ್ಮ ಅಭಿಪ್ರಾಯವನ್ನು ಮತ್ತು ಆಶಯದನ್ನು ತಿಳಿಸಿದರು. ಪರಮಪೂಜ್ಯ 108 ಯುಗಳ ಮುನಿ ಮಹಾರಾಜರ ಪಾವಿನ ಸಾನ್ನಿಧ್ಯದಲ್ಲಿ ಅಖಿಲ ಕರ್ನಾಟಕ ಜೈನ ಮಹಿಳಾ ಸಮ್ಮೇಳನದ ಅಂಗವಾಗಿ ಬೆಂಗಳೂರಿನ ಕೆಜೆ ಭವನದಲ್ಲಿ ಜುಲೈ 17 ಹಮ್ಮಿಕೊಳ್ಳಲಾದಂತಹ ಈ ಸಮ್ಮೇಳನದಲ್ಲಿ ಸ್ಥಿತ್ಯಂತರವಾಗುತ್ತಿರುವ ಇಂದಿನ ಜೈನ ಸಮಾಜ ವಿಷಯ ಕುರಿತು ಒಂದು ಚರ್ಚಾಕೂಟದ ಕೊನೆಯಲ್ಲಿ ತಮ್ಮ ಆಶೀರ್ವಚನ ನೀಡುತ್ತಾ ಶ್ರೀಗಳು, ಕಾಲಕಾಲಕ್ಕೆ ಎಲ್ಲವೂ ಬದಲಾವಣೆ ಆಗುತ್ತಿರುತ್ತದೆ, ನಾವೂ ಸಹ ಆ ಬದಲಾವಣೆಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಆದರೆ ಬದಲಾವಣೆಯ ಹೆಸರಿನಲ್ಲಿ ನಾವು ನಮ್ಮ ಧರ್ಮ, ನಮ್ಮ ಸಮಾಜ ಮತ್ತು ನಮ್ಮ ಸಂಸ್ಕಾರವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅವರಿಗೆ ಧರ್ಮ ಮತ್ತು ಸಮಾಜದ ಬಗ್ಗೆ ತಿಳುವಳಿಕೆ ನೀಡುವುದು ಇಂದಿನ ಅವಶ್ಯಕತೆಯಾಗಿದೆ. ಒಂದು ಬಾರಿ ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಅವರನ್ನು ತಿದ್ದುವುದು ತುಂಬ ಕಷ್ಟ. ಹಾಗಾಗಿ ಚಿಕ್ಕ ಮಕ್ಕಳ ಬಾಲ್ಯದಲ್ಲಿಯೇ ಅವರಿಗೆ ಧರ್ಮದ ವಿಷಯಗಳನ್ನು ತಿಳಿ ಹೇಳಬೇಕಾಗುತ್ತದೆ ಎಂದು ಅವರು ಅಮೋಘಕೀರ್ತಿ ಮಹಾರಾಜರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಮುನಿಗಳಾದಂತಹ ಪರಮಪೂಜ್ಯ ಮುನಿಶ್ರೀ 108 ಅಮರಕೀರ್ತಿ ಮಹಾರಾಜರು ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ, ಇಂದಿನ ಸಮಾಜ ಮತ್ತು ಧರ್ಮ ಎರಡೂ ಉಳಿಯಬೇಕಾದರೆ ಮಹಿಳೆಯರ ಪಾತ್ರ ಅತಿ ಮುಖ್ಯವಾಗಿದೆ. ಮಹಿಳೆಯರು ತಾವು ಸುಸಂಸ್ಕೃತವಾಗುವುದರ ಜೊತೆಗೆ ಮನೆಯಲ್ಲಿಯೂ ಸಹ ಪುರುಷರಿಗೆ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಸಹ ಸಂಸ್ಕಾರವನ್ನು ಬೆಳೆಸುವ ಮತ್ತು ಸಂಸ್ಕಾರವನ್ನು ಕಲಿಸುವ ಜವಾಬ್ದಾರಿ ಮಹಿಳೆಯರ ಮೇಲಿದೆ. ಹಾಗಾಗಿ ಮಹಿಳೆಯರು ಆದಷ್ಟು ಜಾಗೃತೆಯಿಂದ ಇದ್ದು ಧರ್ಮ ಮತ್ತು ಸಮಾಜವನ್ನು ಕಾಪಾಡಲು ಮುಂದೆ ಬರಬೇಕು ಎಂದು ಅವರು ಹೇಳಿದರು. ಸ್ಥಿತ್ಯಂತರವಾಗುತ್ತಿರುವ ಇಂದಿನ ಜೈನ ಸಮಾಜ ವಿಷಯ ಕುರಿತು ಡಾಕ್ಟರ್ ಪ್ರೀತಿ ಶುಭಚಂದ್ರ ಅಧ್ಯಕ್ಷರು, ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು ಕುವೆಂಪು ವಿಶ್ವವಿದ್ಯಾಲಯ, ಶ್ರೀಮತಿ ಲತಾ ಪ್ರಸಾದ್ ಅಡ್ವೊಕೇಟ್ ಮತ್ತು ಮೀಡಿಯೇಟರ್ ಬೆಂಗಳೂರು, ಶ್ರೀಮತಿ ಎಸ್ ಪಿ ಪೂರ್ಣಿಮಾ ಹಿರಿಯ ಸಾಹಿತಿಗಳು, ಚಿಂತಕರು, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತು ಕುಮಾರಿ ಕೆ ಪಿ ಭೂಮಿಕಾ ಶ್ರವಣಬೆಳಗೊಳದ ವಿದ್ಯಾರ್ಥಿನಿ, ಇವರು ವಿಷಯವನ್ನು ಮಂಡಿಸಿ ಸ್ಥಿತ್ಯಂತರವಾಗುತ್ತಿರುವ ಇಂದಿನ ಜೈನ ಸಮಾಜದ ಕುರಿತು ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಗೌರವ ಅಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿ, ಧರ್ಮ ಮತ್ತು ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ನಾವು ಜಾಗೃತವಾಗುತ್ತಿರಬೇಕು ಮತ್ತು ನಮ್ಮ ಸಂಸ್ಕಾರವನ್ನು ನಾವು ಮರೆಯಬಾರದು ಎಂದು ತಿಳಿಸಿದರು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ಸೌಮ್ಯ ಆರ್ ರೆಡ್ಡಿ ಅವರು ಮಾತನಾಡುತ್ತಾ, ತಾವು ಬಾಲ್ಯದಿಂದಲೇ ಜೈನ ಸಮಾಜ ಮತ್ತು ಜೈನ ಧರ್ಮದ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದಿದ್ದು ಕಾಲಕಾಲಕ್ಕೆ ಜೈನ ಧರ್ಮದ ಅನುಸಾರವಾಗಿ ಜೀವನವನ್ನು ನಡೆಸಿಕೊಂಡು ಬಂದಿದ್ದೇನೆ, ಅದಲ್ಲದೆ ಅಹಿಂಸಾ ತತ್ವಗಳನ್ನು ಪಾಲಿಸುತ್ತಾ ಬಂದಿರುವುದಾಗಿ ಅವರು ಹೇಳಿದರು. ವೇದಿಕೆಯ ಮೇಲೆ ತ್ಯಾಗಿ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಜೈನ ಮಹಿಳಾ ಸಮಾರಂಭದ ಅಧ್ಯಕ್ಷತೆಯನ್ನು
ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಪದ್ಮಿನಿ ಪದ್ಮರಾಜು ಅವರು ವಹಿಸಿದ್ದರು. ಡಾಕ್ಟರ್ ನಿರ್ಜಾ ನಾಗೇಂದ್ರ ಕುಮಾರ್ ಅವರು ಕಾರ್ಯಕ್ರಮದ ನಿರ್ವಹಣೆಯನ್ನು ನಡೆಸಿಕೊಟ್ಟರು. ಧನ್ಯವಾದಗಳು. ಜೈನ ಧರ್ಮ ಅಂದರೆ ತ್ಯಾಗ ಬಲಿದಾನ ಅಹಿಂಸ ಆ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಬರ್ತಿರೋ ನಮ್ಮ ಸಮಾಜ. ನಾನು ಚಿಕ್ಕ ವಯಸ್ಸಲ್ಲಿ ಸುಮಾರು 7th ಸ್ಟ್ಯಾಂಡರ್ಡ್ ಓದುವಾಗೆ ನಾನು ಆಲೋಚಿಸಿದ್ದೀನಿ. ಯಾಕಂದರೆ ಒಂದೆರಡು ಗಂಟೆಗಳಲ್ಲಿ ಅಥವಾ ಒಂದೆರಡು ಸೆಕೆಂಡ್ಗಳಲ್ಲಿ ವಿಷಯ ಪರಿಚಯ
ಒಳ್ಳೆ ಪರಿವರ್ತನೆ ಆಗಿದ್ರೆ ನಮ್ಮೆಲ್ಲರಿಗೂ ಶಾಂತಿ ಇರುತ್ತದೆ.
ಸ್ನೇಹಿತರೆ, ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಆಗಿದೆ. ಚಾನಲನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅವರಿಗೂ ಸಬ್ಸ್ಕ್ರೈಬ್ ಆಗಲು ತಿಳಿಸುವ ಮೂಲಕ ಜೈನ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಧನ್ಯವಾದಗಳು.